ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಬದುಕೋದಿಲ್ಲ. ಐಶ್ವರ್ಯದ ನಿಜವಾದ ಅರ್ಥ ಅಂದರೆ ಸುಖ. ಸುಖ ಇಲ್ಲದಾಗ ಶಾಂತಿ ಎಲ್ಲಿಂದ ಬರುತ್ತೆ? ಈ ಸುಖ ಬರಬೇಕು ಅಂದರೆ ನಮಗೆ ಬುದ್ಧಿ ಮತ್ತು ಭಾವನೆ ಎರಡು ಇರಬೇಕು. ಈ ಬುದ್ಧಿ ಭಾವನೆಗಳು ನಮ್ಮಲ್ಲಿ ಬರಬೇಕು ಅಂದರೆ ಸೌಜನ್ಯ ನಮ್ಮಲ್ಲಿರಬೇಕು. ನಮ್ಮಿಂದ ಯಾರಿಗಾದ್ರೂ ಕೆಟ್ಟದ್ದು ಆಗ್ತಾ ಇದೆ ಅಂತ ಅವರ ಮನಸ್ಸಿಗೆ ಅನಿಸಿದ್ರೆ ಅವರಿಂದ ದೂರ ಹೋಗಬೇಕು. ನಮ್ಮಿಂದ ಒಳ್ಳೆಯ ನಂಬಿಕೆ ಪಡೆದಿದ್ದಾರೆ ಅಂದರೆ ಅವರಿಗೆ ಹತ್ತಿರ ಹೋಗಬೇಕು. ಹೀಗೆ ಬದುಕುವ ಆ ಸುಖ ಇದೆಯಲ್ಲ, ಅದು ನಿಜವಾದ ಸುಖ. ನಮಗೆ ಬದುಕುವ ಸಾಮರ್ಥ್ಯ ಕೊಟ್ಟಿರುವಂತಹ, ಸುಖ ಕೊಟ್ಟಿರುವಂತಹ ಈ ಆಯುಧ ಇದೆಯಲ್ಲ ನಮ್ಮ ದೇಹ, ಈ ದೇಹವನ್ನು ಕಾಪಾಡ್ಕೋಬೇಕು. ಅದಕ್ಕೆ ವ್ಯಾಯಾಮ ಮಾಡಬೇಕು, ಅದಕ್ಕೆ ಒಳ್ಳೆಯ ಆಹಾರ ಕೊಡಬೇಕು. ನಾವು ಅದಕ್ಕೆ ಚೀಟ್ ಮಾಡ್ತೀವಿ, ಅದಕ್ಕೋಸ್ಕರ ಖರ್ಚು ವ್ಯಯ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಕಾರನ್ನು ಸರ್ವಿಸ್ ಕೊಟ್ಟರೆ 60,000 ಆದರೂ ಕೊಟ್ಬಿಡ್ತೀವಿ. ಒಂದು ದೇಹಕ್ಕೆ ಏನಾದರೂ ಒಂದು ಸುಖ ಬೇಕು ಅಂತ ಹೇಳಿದಾಗ ನಾವು ಯೋಚನೆ ಮಾಡ್ತೀವಿ, ಬಾರ್ಗೇನ್ ಮಾಡ್ತೀವಿ. ಯಾವುದಕ್ಕೆ ಏನು ಮಾಡಬೇಕು ಅನ್ನೋ ತಿಳುವಳಿಕೆನೆ ಜ್ಞಾನ ಕಣ್ರಿ. ಏನು ಮಾಡಬೇಕು? ಈ ದೇಹಕ್ಕೆ ಸ್ವಚ್ಛತೆಯನ್ನು ಕಾಪಾಡುವುದು. ಶೌಚ ತುಂಬ ಇಂಪಾರ್ಟೆಂಟ್ ಇದು. ಅಶೌಚಂ ನಾಪಿ ಚಾಚಾರೋ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಈ ಶೌಚವಿಲ್ಲದೇ ಇರೋದು, ಆ ದೇಹವನ್ನು ಸ್ವಚ್ಛವಾಗಿಡೋಕ್ಕೂ ಸಮಯ ಇಲ್ಲ. ಆ ದೇಹಕ್ಕೆ ಎಷ್ಟು ಸಮಯಕ್ಕೆ ಆಹಾರ ಕೊಡಬೇಕು, ಏನು ಕೊಡಬಾರ್ದು ಅನ್ನೋ ತಿಳುವಳಿಕೆ ಇದೆಯಲ್ಲ, ಅದಕ್ಕೋಸ್ಕರ ಪ್ರತಿಯೊಬ್ಬರೂ ದೇಹಕ್ಕೆ 1 ಗಂಟೆಯನ್ನು ಕೊಡಬೇಕು. ನಮಗೆ ಕೊಟ್ಟ 24 ಗಂಟೆ ಪ್ರತಿದಿನದ ಸಮಯದಲ್ಲಿ 1 ಗಂಟೆ ದೇಹಕ್ಕೆ ಕೊಡಬೇಕು, ಮತ್ತೊಂದು ಗಂಟೆ ದೇಶಕ್ಕೆ ಕೊಡಬೇಕು. ಪ್ರತಿನಿತ್ಯ ನ್ಯೂಸ್ ಓದಬೇಕು, ನನ್ನಿಂದ ಈ ದೇಶಕ್ಕೆ ಯಾವ ರೀತಿ ಉಪಕಾರ ಆಗುತ್ತೆ ಅಂತ ನೋಡಬೇಕು. ಮಾತುಗಳಲ್ಲಿಯ ಕೆಲಸದಲ್ಲಿಯ ಏನು ಸುತ್ತಮುತ್ತಲ ಜೀವಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಕೂಡ ದೇಶ ಸೇವೆಯೇ. ಅದು ನಿಮ್ಮ ಮನೆಯ ಸುತ್ತಲೂ ಇರುವ ಮರಗಳು ರಕ್ಷಣೆ ನಿಮ್ಮ ಜವಾಬ್ದಾರಿಗೆ ತಗೊಳ್ಳೋದು ಕೂಡ ದೇಶ ಸೇವೆಯೇ. ಅದು ನಮ್ಮ ಮನೆ ಕಾಂಪೌಂಡ್ ಒಳಗಿರೋ ಮರ ನನ್ನ ಜವಾಬ್ದಾರಿ, ಹೊರಗಡೆ ಇರೋದು ನನಗೆ ಹಾಕಬೇಕು ಅಂತ ತಿಳ್ಕೊಂಡಾಗ ಅದು ಸ್ವಾರ್ಥ ಉತ್ಪತ್ತಿ ಆಗುತ್ತೆ. ದೇವರು ಅದಕ್ಕೆ ನೋಡಿ ಕಾಡಲ್ಲಿರೋ ಮರಗಳಿಗೆಲ್ಲ ನೀರು ಹಾಕ್ತಾರೆ, ಆದರೆ ನಿಮ್ಮ ಕಾಂಪೌಂಡ್ ವಾಲಲ್ಲಿರೋ ಗಿಡಗಳಿಗೆ ನೀವು 1 ವಾರ ಬಿಟ್ಟು ಹೋಗಿದೆ ಅಂದರೆ ಎಲ್ಲ ಒಣಗಿ ಹೋಗುತ್ತೆ. ಯಾಕಂದರೆ ಅದನ್ನು ಕ್ಷೇತ್ರಫಲ ಅಂತಾರೆ. ಕ್ಷೇತ್ರಫಲ ಅಂದರೆ ನೀವು ದೇವರಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೀವೊಂದು ಕಾಂಪೌಂಡ್ ವಾಲ್ ಹಾಕೋತ್ರಿ, ಈ ಜಾಗ ನನ್ನದು ಅಂತ. ಆ ಜಾಗದ ಒಳಗಡೆ ನೀವು ಗಿಡಗಳು ಹಾಕೋತ್ರಿ, ಈ ನನ್ನದು ಅನ್ನೋ ಭಾವನೆ ಬಂದ ತಕ್ಷಣ ದೇವರು ನಿಮ್ಮ ಕೈ ಬಿಡ್ತಾರೆ. ಇದೆಲ್ಲ ನಿನ್ನದಪ್ಪ ಅಂದಾಗ ಆತ ನಿಮ್ಮ ಕೈ ಹಿಡ್ಕೋತಾರೆ. ತೇಟ ನಮ್ಮ ತಂದೆ ತಾಯಿಗಳ ಥರನೇ ದೇವರ ನಡತೆ ಇರುತ್ತೆ. ಇದನ್ನು ತಿಳಿದವನು, ಪ್ರತಿಯೊಂದು ನಿನ್ನದು, ನಿನ್ನ ಕೆಳಗೆ ನಾನು ಅಂತ ತಿಳಿದವನು ಯಾವತ್ತೂ ಸೋಲೋದಿಲ್ಲ ಜೀವನದಲ್ಲಿ. ಹಾಗೆ ದೇವರಿಗೆ ದಿನ 1 ಗಂಟೆ ಕೊಡಬೇಕು. ಮಿಕ್ಕಿರೋ 21 ಗಂಟೆ ನೀವು ಆಟ ಆಡ್ಬೋದಲ್ವಾ? ಮಲಗೋದಕ್ಕೆ 8 ಗಂಟೆ ಅಂತ ಇಟ್ಕೊಳ್ಳಿ. ಆ 21 ಗಂಟೆಯಲ್ಲಿ 8 ಗಂಟೆ ಹೋದರೆ ಇನ್ನು 13 ಗಂಟೆ ಉಳಿದಿರುತ್ತೆ. ಅದರಲ್ಲಿ 8 ಗಂಟೆ ಮಾತ್ರ ನೀವು ಕೆಲಸ ಮಾಡಿ, ಆದರೆ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ಒಬ್ಬೊಬ್ಬರು 19 ಗಂಟೆ ಕೆಲಸ ಮಾಡ್ತಾ ಇದ್ದೀರಿ. ಅಂದರೆ ಇದು ದೇಹಕ್ಕೆ ನೀವು ಮಾಡ್ತಾ ಇರೋ ಚೀಟಿಂಗ್ ಅಲ್ವಾ? ಹೆಚ್ಚು ಹಣದ ಆಮಿಷ ತೋರಿಸಿ ಈ ಸಾಫ್ಟ್ವೇರ್ ಕಂಪನಿಗಳಾಗಲಿ ಯಾವುದೇ ಕಂಪನಿಗಳಾಗಲಿ ಹೆಚ್ಚು ದುಡಿಸ್ಕೊಂಡು ನಮ್ಮನ್ನು ತುಂಬ ನಾಶದ ಕಡೆ ಕರ್ಕೊಂಡೋಗ್ತಾ ಇದ್ದಾರೆ. ಇದಕ್ಕೂ ನೀವು ಬಲಿಯಾಗಬಾರ್ದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದು ನಿಜವಾದ ರಾಷ್ಟ್ರ ಸೇವೆ. ಅದು ನೀವು ರಾಷ್ಟ್ರದ ಪ್ರಾಪರ್ಟಿ. ಅದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಅದಕ್ಕೆ ಇವತ್ತು 35 ವರ್ಷದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಅದರಿಂದ ನಿಮ್ಮ ಮನೆಯವರು ನಿಮಗೆ ದೂರ ಆಗ್ತಾ ಇದ್ದಾರೆ, ಅವರಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ ನಿಮಗೆ. ಹೀಗೆ ಪ್ರತಿಯೊಬ್ಬರೂ ಸರಿಯಾಗಿ ತನ್ನ ದಿನಮಾನವನ್ನು ಸರಿಯಾಗಿಟ್ಕೊಂಡ್ರೆ ಯಾವತ್ತೂ ಸೋಲಿರುವುದಿಲ್ಲ. ದೇವರು ಕೊಟ್ಟ 120 ವರ್ಷಗಳನ್ನು ಸಮವಾಗಿ ಬಳಸ್ಕೊಂಡು ಸುಖವಾಗಿರ್ಬೋದು. ಸುಖಾನೇ ಆರೋಗ್ಯದ ತಳಪಾಯ ಅಂತ ತಿಳ್ಕೋಬೇಕು. ಸುಖದಲ್ಲಿರುವವನಿಗೆ ಅನಾರೋಗ್ಯ ಬರುವುದಿಲ್ಲ. ಮನೋರೋಗನೇ ಪ್ರತಿಯೊಂದು ರೋಗಕ್ಕೂ ಕಾರಣ, ಅದಕ್ಕೆ ಮದ್ದಿಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಹೀಗೆ ಪ್ರತಿಯೊಂದನ್ನು ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. ಆ ದೇವರಿಗೆ 1 ಗಂಟೆ ಹೇಗೆ ಅಂದರೆ, ದೇವರ ಸೃಷ್ಟಿಯೆಲ್ಲ ನಿಮ್ಮ ಕಣ್ಣು ಮುಂದೆ ಬರಬೇಕು. ಆವಾಗ ವಿಶ್ವ ಮಾನವ ಧರ್ಮ ನಿಮ್ಮದಾಗುತ್ತೆ. ನಿಮಗೆ ನಮ್ಮ ದೇಶಕ್ಕೂ ವಿದೇಶಕ್ಕೂ ಡಿಫ್ರೆನ್ಸ್ ಕಾಣೋದಿಲ್ಲ. ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಕಾಣುತ್ತೆ. ಪ್ರತಿಯೊಂದು ಪ್ರಾಣಿಯಲ್ಲೂ ದೇವರು ಕಾಣ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರು ಕಾಣ್ತಾರೆ. ಯಾರಲ್ಲೂ ವೈರತ್ವ ಇರೋದಿಲ್ಲ. ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಎಲ್ಲವನ್ನು ತಿಳಿದುಕೊಳ್ಳುವ ಈ ಜರ್ನಿ ಇದೆಯಲ್ಲ, ದೇಹದಿಂದ ದೇವನವರೆಗೆ, ಇದು ಸುಲಭವಾಗುತ್ತೆ. ಯಾರ ಸಹಾಯ ಇಲ್ಲದೆ ಇದನ್ನು ಮುಟ್ಟಬಹುದು. ಈ ನಿಜವಾದ ಎಕ್ಸಿಟ್ ಇದೆಯಲ್ಲ,
ಅಲ್ಲಿ ಬರುತ್ತೆ. ನಾವು ಎಂಟರ್ ಆಗಿದ್ದೀವಿ ದೇಹದಲ್ಲಿ, ಎಕ್ಸಿಟ್ ಆಗ್ತೀವಿ ದೇವನಲ್ಲಿ. ಆ ಎಕ್ಸಿಟನ್ನೇ ಮಹಾ ಎಕ್ಸಿಟ್, ಮೇನ್ ಎಕ್ಸಿಟ್, ಅಲ್ಟಿಮೇಟ್ ಎಕ್ಸಿಟ್, ದಟ್ ಈಸ್ ಮುಕ್ತಿ. ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮಮ್ಮ ಅಂತ. ಅಲ್ಲಿ ಅಲ್ಲಿಗೊಂದ್ಸಲ ಎಕ್ಸಿಟ್ ಆಗಿದ್ದೀರಿ ನೀವು, ಮತ್ತೆ ಜೀವನದಲ್ಲಿ ಎಂಟ್ರಿನೇ ಇಲ್ವಂತೆ. ದಟ್ ಈಸ್ ಗಾಡ್. ಹಾಗೆ ಈ ಜರ್ನಿ ಎಷ್ಟು ಸುಲಭನೋ ನಾವು ಕ್ಲಿಷ್ಟ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಅಷ್ಟೆ. ಎವ್ರಿಥಿಂಗ್ ಈಸ್ ವಿತಿನ್ ಅಸ್, ನೋವೇರ್ ಗಾಡ್ಸ್ ಮಿಸ್ಟೇಕ್ಸ್. ಆ ದೇವರ ಇಂಟರ್ಫಿಯರೆನ್ಸ್ ಇಲ್ಲ ನೋಡಿ. ಅವನು ಎಷ್ಟು ಚೆನ್ನಾಗಿದೆ ಆ ಪ್ರತಿಯೊಂದು ಧರ್ಮದಲ್ಲೂ ಅವನ ಎಕ್ಸ್ಪ್ಲನೇಷನು. ಅವನು ಸಿಂಪಲ್ಲು, ಅವನು ನೆಲದ ಮೇಲೆ ಮಲಕ್ಕೋತಾನೆ. ಇವೊಂದು ಪ್ರತಿಯೊಬ್ಬ ಧರ್ಮದಲ್ಲೂ, ಪ್ರತಿಯೊಂದು ಧರ್ಮದಲ್ಲೂ, ಇವಾಗ ಒಂದು ಕ್ರಿಶ್ಚಿಯಾನಿಟಿ ತಗೊಳ್ಳಿ, ಅಲ್ಲಿ ಜೀಸಸ್ಸು ಒಂದೇ ಒಂದು ಬಟ್ಟೆ ಹಾಕ್ಕೊಂಡಿರ್ತಾನೆ, ನೋವಿನ ಪರಮಾವಧಿಯಲ್ಲಿ ನಗುತ್ತಾ ಇರುವಂಥ ಮುಖ. ಹೀಗೆ ಪ್ರತಿಯೊಂದು ಧರ್ಮದಲ್ಲೂ, ನಮ್ಮ ಧರ್ಮದಲ್ಲಿ ನೋಡಿ, ಈ ರಾಮ ನೆಲದ ಮೇಲೆ ಮಲ್ಕೋತಿದ್ದಂತೆ. ರಾಮ ನೆಲದ ಮೇಲೆ ಮಲ್ಕೊಂಡ್ರೆ ನಾನು ಹೆಂಗೆ ಸುಪ್ಪತ್ತಿಗೆಯಲ್ಲಿರಬೇಕು ಅಂತ ಸೀತೆ ನೆಲದ ಮೇಲೆ ಮಲ್ಕೊಳ್ಳೋದಂತೆ. ಸೀತೆ ರಾಮ ನೆಲದ ಮೇಲೆ ಮಲ್ಕೊಂಡ್ರೆ ಇನ್ನು ಲಕ್ಷ್ಮಣ, ಭರತ, ಶತ್ರುಘ್ನ ಅವರೆಲ್ಲ ಹೇಗೆ ಸುಪ್ಪತ್ತಿಗೆಯಲ್ಲಿ ಮಲಗ್ತಾರೆ, ಅವರೆಲ್ಲ ನೆಲದ ಮೇಲೆ ಮಲಗೋರಂತೆ. ಹನುಮಂತ ನೆಲದ ಮೇಲೆ, ರಾಮರಾಜ್ಯದಲ್ಲಿ ಎಲ್ಲರೂ ನೆಲದ ಮೇಲೆ ಮಲ್ಕೊಳ್ಳೋರಂತೆ. ಇದು ಕಡೆಗೆ ಒಬ್ಬರು ಎಲ್ಲರೂ ನಾವ್ಯಾಕೆ ನೆಲದ ಮೇಲೆ ಮಲ್ಕೋಬೇಕು ಅಂತ ಸೀನಿಯಾರಿಟಿಲಿ ಕೇಳ್ಕೊಂಡು ಹೋಗಿದ್ದಾರೆ. ಸೀತೆಯನ್ನು ಕೇಳಿದ್ರೆ ಕಡೆಗೆ, ಯಾಕೆ ನೀನು ನೆಲದ ಮೇಲೆ ಮಲ್ಕೋ, ರಾಮ ಮಲಗ್ತಾರೆ ಅದಕ್ಕೆ ಮಲಗ್ತೀನಿ ಅಂತ. ಕಡೆಗೆ ರಾಮನ ಕೇಳಿದ್ರಂತೆ, ಯಾಕೆ ನೀವು ನೆಲದ ಮೇಲೆ ಮಲಗೋದು ಅಂದರೆ, ನನ್ನ ರಾಜ್ಯದ ಅತ್ಯಂತ ಕನಿಷ್ಠ ಪ್ರಜೆ ಯಾವತ್ತು ಸುಪ್ಪತ್ತಿಗೆಯಲ್ಲಿ ಮಲಗ್ತಾನೋ ಆವತ್ತು ನಾನು ಮಂಚ ಬಳಸ್ತೀನಿ ಅಂತ ಹೇಳಿದಂತೆ. ರಾಜ ಅಂದರೆ ಹಂಗಿರಬೇಕು. ಆ ರಾಜನ ಆ ಗುಣ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿ ಬಂದಾಗ ನಮ್ಮ ದೇಶ ಉನ್ನತಕ್ಕೆ ಹೋಗುತ್ತೆ. ರಾಜ ಹೇಗಿರಬೇಕು? ರಾಜ ಅಂದರೆ ಪ್ರಜೆಯ 100% ಒಳ್ಳೆಯವನಾಗಿರಬೇಕು, ಒಳ್ಳೆಯವನಾಗಿರ್ತಾನೆ. ಯಾವುದೇ ರಾಜ ಕೆಟ್ಟವನಾಗಿದ್ದಾನೆ ಅಂದರೆ ಆ ರಾಜ್ಯದ ಪ್ರಜೆ ಅವ್ರಿಗಿಂತ 100% ಕೆಟ್ಟವನಾಗಿದ್ದಾನೆ ಅಂತ. ಯಾವುದೇ ಪ್ರಜೆ ಒಳ್ಳೆಯವನಾಗಿದ್ದಾನೆ ಅಂದರೆ ಅವರ ರಾಜ ಅವನಿಗಿಂತ 100% ಒಳ್ಳೆಯವನಾಗಿದ್ದಾನೆ ಅಂತ. ದಿಸ್ ದ ರೂಲ್ ಆಫ್ ನೇಚರ್. ಹೀಗೆ ರಾಜ ಅಂದರೆ ಅದು ಸುಖ ಅಲ್ಲ ಅಂತ ತಿಳ್ಕೋಬೇಕು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು, ಅದೊಂದು ಸುಖ ಅಂತ ತಿಳ್ಕೊಂಡು ಎಂಟರ್ ಆಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಎಕ್ಸಿಟೇ ಇಲ್ಲದ ಪ್ರಪಂಚ ಇದು, ನನಗೆ ಅನಾರೋಗ್ಯನೇ ಬರಲ್ಲ, ದುಡ್ಡು ಚೆನ್ನಾಗಿ ಮಾಡಿಬಿಟ್ರೆ ಸಾವು ಕೂಡ ಇಲ್ಲ ನನಗೆ ಅಂತ ಥಿಂಕ್ ಮಾಡಿಬಿಡ್ತಾರೆ. ಅದರ ಪರಿಣಾಮದಿಂದ ಜಗತ್ತಿನ ದುಡ್ಡು ತನ್ನ ಶ್ರಮವಿಲ್ಲದೆ ಪಡೀತಾ ಹೋಗ್ತಾರೆ. ಅದರ ಪರಿಣಾಮ ಯಾವತ್ತೂ ಎಕ್ಸಿಟ್ ಆಗದೇ ಇರುವಂಥ ಜೈಲುಗಳಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆಗ್ತಾರೆ. ಇದನ್ನು ನಾವು ನಮ್ಮಲ್ಲಿ ಬರಬಾರದು ಅಂದರೆ ನಾವು ಪ್ರತಿ ದಿವಸ ತಗೊಳ್ಳುವ ಆಹಾರಕ್ಕೆ ಹೇಳಬೇಕಂತೆ, ನಾನು ನಿನ್ನ ಇವತ್ತು ತಿಂತಾ ಇದ್ದೀನಲ್ಲ, ಆ ಯೋಗ್ಯತೆ ನನ್ನಲ್ಲಿದೆ, ನಾನಷ್ಟು ಕೆಲಸ ಇವತ್ತು ಮಾಡಿದ್ದೀನಿ ಅಂತ ಹೇಳಬೇಕಂತೆ ಆಹಾರಕ್ಕೆ. ಅದನ್ನು ತಿಳ್ಕೊಂಡು ನಾವು ಪ್ರತಿನಿತ್ಯ ಇದ್ದೀವಿ ಅಂದರೆ ನಮಗೆ ನಮ್ಮಷ್ಟು ರಾಜರು ಇನ್ಯಾರೂ ಇಲ್ಲ. ಮೊದಲು ನಾವು ನಮ್ಮ ಆತ್ಮಕ್ಕೆ ರಾಜರಾಗಬೇಕು, ಆತ್ಮ ಸಂತೃಪ್ತಿಗೆ ನಾವು ರಾಜರಾಗಬೇಕು. ಆವಾಗ ನಾವು 10 ಜನ ನಮ್ಮನ್ನು ರಾಜತನವನ್ನು ನಮ್ಮಲ್ಲಿ ಕಾಣಬಹುದು. ಇದನ್ನು ಪ್ರತಿಯೊಬ್ಬ ರಾಜಕಾರಣಿಯೇ, ಅದೊಂದು ಹೂವಿನ ಆಕೃತಿಯಲ್ಲಿರುವ ಮುಳ್ಳಿನ ನಡಿಗೆ ಅದು. ಆ ಹೂವಿನೇ ನೋಡಿಕೊಂಡು ಅದರ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ, ಆದರೆ ಇದನ್ನು ತಿಳಿದು ನಡೆದರೆ ಆ ಮುಳ್ಳು ಕೂಡ ಹೂವಿನ ಥರ ಫೀಲ್ ಆಗುತ್ತೆ. ಅದಕ್ಕೆ ಆ ನನ್ನದಲ್ಲ ಅಂತ ತಿಳ್ಕೊಂಡು ನಡೆದವರೆಲ್ಲ ರಾಜರಾದರು. ಇದನ್ನು ನಾವು ಕಲಿತಾ ಇರಬೇಕು. ಎಲ್ಲರೂ ಊಟ ಮಾಡಿದ ನಂತರ ತಾನು ಊಟ ಮಾಡುವವನು ರಾಜ, ಎಲ್ಲರೂ ಮಲಗಿದ ನಂತರ ತಾನು ಮಲಗುವವನು ರಾಜ, ಎಲ್ಲರೂ ಏಳುವುದಕ್ಕೆ ಮುನ್ನ ತಾನು ಏಳುವವನು ರಾಜ ಅಂತ ಹೇಳುತ್ತೆ ಧರ್ಮಶಾಸ್ತ್ರ.